ವೆಲ್ಕಮ್ ಬ್ಯಾಕ್. ಬರದ ಕರಿನೆರಳಿನ ನಡುವೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಧಾರವಾಡದಲ್ಲಿ ಕುಡಿಯೋ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ನವಲಗುಂದ ತಾಲೂಕಿನ ನಾಗನೂರಿನಲ್ಲಿ ನೀರಿಗೂ ತತ್ವಾರ ಅನ್ನಂಗಾಗಿದೆ. ಕುಡಿಯೋ ನೀರಿಗಾಗಿ ನಿತ್ಯ 2-3 ಕಿಲೋಮೀಟರ್ ಅಲೆಬೇಕು ಇಲ್ಲಿನ ಜನ. ಪಕ್ಕದೂರಿನ ಕೆರೆಯ ನೀರನ್ನು ತಂದು ಕುಡಿತಾ ಇದ್ದಾರೆ ಜನರು. ಮಕ್ಕಳಿಂದ ವಯಸ್ಸಾದವರು ವರೆಗೂ ಕೂಡ ನೀರು ತರೋದೇ ಇಲ್ಲಿನ ಕಾಯಕ ಆಗೋಗ್ಬಿಟ್ಟಿದೆ. ಪುಟ್ಟ ಮಕ್ಕಳು ಹೋಗಬೇಕು, ವಯಸ್ಸಾದವರು ಹೋಗಬೇಕು, ಎಲ್ಲರೂ ಹೋಗಬೇಕು, ಗರ್ಭಿಣಿಯರು ಕೂಡ ಹೋಗಬೇಕು ಅಂತ ಪರಿಸ್ಥಿತಿ ಇದೆ. ನೀರು ಬೇಕು ಅಂದ್ರೆ ಹೋಗಲೇಬೇಕು ಅಂತ. ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕ್ಯಾರೆ ಅಂತಿಲ್ಲ ಅಧಿಕಾರಿಗಳು, ಈ ಕಡೆ ಮುಖ ಹಾಕು ಮಲಗ್ತಾ ಇಲ್ಲ. ಎಲೆಕ್ಷನ್ ಇಲ್ಲವಲ್ಲ ಈಗ ಯಾವುದು, ಹಾಗಾಗಿ ಯಾರು ಬರಲ್ಲ. ನೆಕ್ಸ್ಟ್ ಎಲೆಕ್ಷನ್ ಬರಲಿ ಎಲ್ಲರೂ ಬರ್ತಾರೆ. ಜೆಜೆಎಂ ಕೆಲಸ ಮುಗಿದ್ರೂ ಕೂಡ ಮನೆಗೆ ಬರ್ತಾ ಇಲ್ಲ ನೀರು. ಮಲಪ್ರಭಾದಲ್ಲಿಯೂ ಬರಿದಾಗ್ತಾ ಇದೆ ಜಲ. ಖಾಲಿ ಖಾಲಿ ಆಗಿರುವಂತಹ ಕೆರೆಯನ್ನ ತುಂಬಿಸೋದೇ ದೊಡ್ಡ ಸಾಹಸ ಆಗ್ತಾ ಇದೆ. ಮಳೆ ಬರೋವರೆಗೂ ಕೆರೆಗೆ ನೀರು ಬರೋದೇ ಡೌಟ್. ಈ ಹಿನ್ನೆಲೆಯಲ್ಲಿ ಗ್ರಾಮದ ಜನರಲ್ಲಿ ಆತಂಕ ಹೆಚ್ಚಾಗಿಬಿಟ್ಟಿದೆ. ಬರದ ನಡುವೆಯೇ ಕುಡಿಯೋ ನೀರಿಗಾಗಿ ಮತ್ತಷ್ಟು ಹಾಹಾಕಾರ ಶುರುವಾಗಿದೆ. ಕೆರೆ ನೀರನ್ನು ಕುಡಿದು ರೋಗಗಳಿಗೂ ತುತ್ತಾಗ್ತಾ ಇದ್ದಾರೆ. ಯಾಕಂತಂದರೆ ಕಲುಷಿತ ನೀರಾಗಿರುತ್ತೆ. ಶುದ್ಧ ಕುಡಿಯೋ ನೀರು ಕೊಡ್ತೀವಿ ರಾಜ್ಯಾದ್ಯಂತ ಅಂತ. ಎಲ್ಲಿ ಹಾಗಾದರೆ ಯಾರಿಗೆ ಕೊಟ್ಟಿದ್ದೀರಿ ನೀವು? ಈ ಜನ ಎಲ್ಲ ಏನು ಮಾಡಿದ್ದಾರೆ? ಇವರೆಲ್ಲ ನಿಮಗೆ ಓಟ್ ಹಾಕಿಲ್ವಾ? ಇವರೆಲ್ಲ ಇದೇ ರಾಜ್ಯದ ಜನತೆ ಅಲ್ವಾ? ಹಾಗಾದರೆ ಇದೇ ರಾಜ್ಯದ ಜನ ತೆರಿಗೆ ಕಟ್ಟೋ ದುಡ್ಡು ಎಲ್ಲಿಗೆ ಹೋಗುತ್ತೆ? ಹಾಗಾದರೆ ಈ ಜನಕ್ಕೆ ಮಾತ್ರ ಯಾಕೆ ಸೌಲಭ್ಯಗಳಿಲ್ಲ ಅನ್ನೋ ಪ್ರಶ್ನೆ ಕೇಳಲೇಬೇಕಾಗತ್ತೆ. ನೋಡಿ, ಅಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಈ ಥರ ಸೈಕಲ್ ಬಂಡಿ ತೊಗೊಂಡು ಬರಬೇಕು, ಬಿಂದಿಗೆಯಲ್ಲಿ ನೀರು ತುಂಬಿಸ್ಕೋಬೇಕು, 4-5 ಬಿಂದಿಗೆ ನೀರನ್ನು ಒಟ್ಟಿಗೆ ತೊಗೊಂಡು ಹೋಗಬೇಕು. ಇಲ್ಲ ಅಂತಂದರೆ ಒಂದೊಂದೇ ಬಿಂದಿಗೆನ ತಲೆ ಮೇಲೆ ಹೊತ್ಕೊಂಡು ಸೊಂಟದ ಮೇಲೆ ಒಂದು ಹೊತ್ಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ನೀರಿಲ್ಲ, ಸ್ನಾನ ಮಾಡೋಕ್ಕೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ, ಬಟ್ಟೆ ತೊಳೆಯೋಕ್ಕೂ ನೀರಿಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೂಡ ನೀರು ತರೋದೇ ಒಂದು ಕೆಲಸ. ನೀರು ಹೋಗಿ ನೀರು ತೊಗೊಂಡು ಬಂದ್ರೇ ಆವತ್ತಿನ ದಿನದ ಎಲ್ಲ ಕೆಲಸಗಳಾಗತ್ತೆ. ಯಾಕಂತಂದ್ರೆ ಪ್ರತಿಯೊಂದಕ್ಕೂ ಅಡುಗೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೆ ನೀರು ಬೇಕೇ ಬೇಕು. ಸೊ ಒಂದು ಬಿಂದಿಗೆ ಒಂದು ನೀರು ಬೇಕು ಅಂತಂದ್ರೂ ಕೂಡ ನೀವು ಅಲ್ಲಿಗೆ ಹೋಗಿ ತೊಗೊಂಡು ಬರಬೇಕು ಅನ್ನೋ ಪರಿಸ್ಥಿತಿ. 2-3 ಕಿಲೋಮೀಟರ್ ಹೋಗಿ ನೀರು ತೊಗೊಂಡು ಬರಬೇಕು ಅಂತಂದರೆ ಹೆಂಗಿರಬೇಡ ಇಲ್ಲಿಯವರ ಪರಿಸ್ಥಿತಿ? ಹೇಗೆ ಜೀವನ ಮಾಡ್ತಾ ಇದ್ದಾರೆ? ಹೇಳೋರು ಕೇಳೋರು ಯಾರು ಇಲ್ಲವಾ? ಅಧಿಕಾರಿಗಳಿಲ್ವಾ? ಜನಪ್ರತಿನಿಧಿಗಳಿಲ್ವಾ? ಇವರೆಲ್ಲ ಎಲ್ಲಿ ಹೋಗಿದ್ದಾರೆ? ಆ ನಮ್ಮದೇ ರಾಜ್ಯದಲ್ಲಿ ಇಂತಹ ಪರಿಸ್ಥಿತಿ ಅಂತಂದರೆ ಏನು ಅರ್ಥ? ಸ್ಕೂಲಿಗೆ ಹೋಗೋ ಮಕ್ಕಳು ನೀರು ತರಬೇಕು, ಆಯಿತಾ, ವಯಸ್ಸಾದವರು ನೀರು ತರಬೇಕು. ಯಾಕಂತಂದರೆ ಮನೇಲಿ ಎಲ್ರಿಗೂ ಕೂಡ ಬೆಳೆಸೋದಕ್ಕೆ ನೀರು ಬೇಕೇ ಬೇಕು. ಹಾಗಾಗಿ ಒಂದು ಬಿಂದಿಗೆ 2 ಬಿಂದಿಗೆ ತಂದರೆ ಮುಗೀತಪ್ಪ ಇವತ್ತಿನ ಕೆಲಸ ಅನ್ನಂಗಿಲ್ಲ. ಇಡೀ ದಿನಕ್ಕಾಗುವಷ್ಟು ನೀರನ್ನು ಸಂಗ್ರಹಿಸಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿನ ಜನಕ್ಕೆ ಇದೇ ಒಂದು ಕಾಯಕ ಆಗೋಗ್ಬಿಟ್ಟಿದೆ. ಕಾಯಕ ಅನ್ನೋದಕ್ಕಿಂತ ಒಂದು ನರಕಯಾತನೆ ಅಂತ ಹೇಳ್ಬೋದು. ಶುದ್ಧ ನೀರಿನ ಕುಡಿಯೋ ಘಟಕ ಇಲ್ಲದೆ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಜನ. ಜಿಲ್ಲಾಡಳಿತ ಹಾಗಾದರೆ ಕಣ್ಮುಚ್ಕೊಂಡು ಕೂತಿದೆಯಾ? ಶೀಘ್ರದಲ್ಲೇ ಈ ಜನರಿಗೆ ಶುದ್ಧ ಕುಡಿಯೋ ನೀರು ಬೇಕು. ನೋಡಿ, ನಾವು ಹೇಳ್ತೀವಿ ಸರ್ವೇ ಸಾಮಾನ್ಯವಾಗಿ ಬೇಸಿಕ್ ನೀಡ್ಸ್ ಅಂತೀವಿ. ನೀರು, ಆಹಾರ, ಬಟ್ಟೆ ಇಷ್ಟು ಕೂಡ ನಮಗೆ ಬೇಸಿಕ್ ನೀಡ್ಸ್ ಅಂತೀವಿ. ಆದರೆ ಒಂದು ಕುಡಿಯೋ ನೀರು ಒದಗಿಸೋದಕ್ಕಾಗಲ್ಲ ಇವ್ರ ಕೈಲಿ ಅಂತಂದರೆ ಇಲ್ಲಿನ ಜನ ಏನು ತಪ್ಪು ಮಾಡಿದ್ದಾರೆ, ಏನು ಪಾಪ ಮಾಡಿದ್ದಾರೆ? ಇಂತಹ ಬರದ ಪರಿಸ್ಥಿತಿ ಮೊದಲೇ ಮಳೆ ಇಲ್ಲ, ಬೆಳೆ ಇಲ್ಲ ಅಂತ ರೈತರ ಜೀವನ ಕಂಗಾಲಾಗಿ ಹೋಗ್ಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಕುಡಿಯೋ ನೀರಿಗೂ ಹಾಹಾಕಾರ, ತತ್ವಾರ. ಪುಟ್ಟ ಮಕ್ಕಳಿಂದ ಹಿಡಿದು ಬಿಂದಿಗೆ ಹಿಡ್ಕೊಂಡು ಹೋಗಬೇಕು, ಸ್ಕೂಲಿಗೆ ಹೋಗೋದು ಬಿಟ್ಟು ಇಲ್ಲಿ ನೀರು ತರೋದೇ ಒಂದು ಕಾಯಕ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ಹೆಣ್ಮಕ್ಳಿಗಂತೂ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಮನೆಗೆ ನೀರು ತಂದು ಅಡುಗೆ ಮಾಡಿ ಎಲ್ಲಿಗೆ ಹೋಗೋದು? ನಾವು ಹಾಗಾದರೆ ಕರ್ನಾಟಕದಲ್ಲಿ ಇಲ್ವಾ? ನಾವು ಓಟ್ ಹಾಕಿಲ್ವಾ? ನಾವು ಕೂಡ ತೆರಿಗೆ ಕಟ್ಟೋದಿಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ ಜನಪ್ರತಿನಿಧಿಗಳೇ. ಎಲೆಕ್ಷನ್ಗೂ ಮುನ್ನ ಕಾಲಿಗೆ ಬೀಳ್ತೀರಿ, ತಾಯಿ ಅಮ್ಮ ಅಂತೀರಿ ಹೆಣ್ಮಕ್ಳನ್ನ. ಸೊ ಹೀಗೆ ಇದೇ ತಾಯಿ ಅಂದರು, ಇದೇ ಅಮ್ಮಂದರು ಈಗ ನೀರು ತರೋದಕ್ಕೆ ಇಷ್ಟು ಪರದಾಡ್ತಾ ಇದ್ದಾರೆ. ನೀರಿಲ್ಲದೆ ಬೇಸತ್ತು ಹೋಗಿದ್ದಾರೆ ಅಲ್ಲಿನ ಜನ. ಈ ಗ್ರಾಮದ ಜನತೆ ನಿಮ್ಮ ಕಣ್ಣಿಗೆ ಕಾಣಲ್ವಾ ಅನ್ನೋ ಪ್ರಶ್ನೆ ಕೇಳಬೇಕಾಗುತ್ತೆ. ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕಂಡ್ರೂ ಕಾಣದಂತಿದ್ದಾರಾ? ಇವ್ರನ್ನ ಕಳಿಸ್ಬೇಕು ಬಿಂದಿಗೆ ಕೊಟ್ಬಿಟ್ಟು, ಹೋಗಿ ನೀರು ತೊಗೊಂಡು ಬನ್ನಿ ಅಂತ. ಒಂದೆರಡು ದಿನ ಈ ಜನಪ್ರತಿನಿಧಿಗಳ ಮನೆಗೆ, ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆಗೆ ನೀರು ಸ್ಟಾಪ್ ಮಾಡಿಸ್ಬೇಕು. ಅವಾಗ ಗೊತ್ತಾಗುತ್ತೆ ಈ ಜನರ ಸಮಸ್ಯೆ ಏನು ಅಂತೇಳಿ. ಪಕ್ಕದೂರಲ್ಲಿ ಒಂದು ಕೆರೆ ಇದೆ, ಆ ಕೆರೆಗೆ ಹೋಗಿ ನೀರು ತರಬೇಕು. ಇಲ್ಲ ಅಂತಂದರೆ ನೀರಿಲ್ಲ ಅಷ್ಟೇ, ಕುಡಿಯೋಕ್ಕೂ ನೀರಿಲ್ಲ, ಅಡುಗೆ ಮಾಡೋಕ್ಕೂ ನೀರಿಲ್ಲ, ಬಯಲು ಕಡೆಗೆ ಹೋಗೋಕ್ಕೂ ನೀರಿಲ್ಲ ಅನ್ನಂಗೆ ಆಗಿದೆ ಪರಿಸ್ಥಿತಿ. ಎಲ್ಲಿಗೆ ಹೋಗೋದು? ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್ಮು ಅಂತ ಹೇಳ್ತಾ ಇದ್ದಾರೆ ಆ ಊರಿನ ಜನ. ಕುಡಿಯೋ ನೀರಿಗಾಗಿ ಅಲ್ದು ಅಲ್ದು ಬೇಸತ್ತು ಹೋಗ್ಬಿಟ್ಟಿದ್ದಾರೆ.
ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗೋದು ಬಿಟ್ಟು ಕಾಲೇಜಿಗೆ ಹೋಗೋದು ಬಿಟ್ಟು ನೀರು ತರಕ್ಕೆ ಹೋಗಬೇಕು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ. ವಿಠಲ್, ಏನಿದು ಧಾರವಾಡದ ನವಲಗುಂದ ತಾಲೂಕು ಇದು? ಆಯ್ತಾ, ನಾವು ವಿದ್ಯಾಕಾಶಿ ಧಾರವಾಡ ಅಂತೀವಿ. ಆಯ್ತಾ, ಅನೇಕ ಕವಿಗಳು ಹುಟ್ಟಿದಂತಹ ನಾಡು, ಜನಪ್ರತಿನಿಧಿಗಳು ನಾವು ಉತ್ತರ ಕರ್ನಾಟಕ ಅಂತಾರೆ ಭಾಗ ಮಾತೆತ್ತಿದ್ರೆ ಈ ಜನತೆ ಇವ್ರ ಕಣ್ಣಿಗೆ ಕಾಣಲ್ವಾ? ಓಟ್ ಹಾಕಿಸ್ಕೊಂಡ ಜನಪ್ರತಿನಿಧಿಗಳು ಎಲ್ಲಿ ಹೋಗಿದ್ದಾರೆ? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಖಂಡಿತವಾಗಿ ಶಿಲ್ಪಾ, ಏನು ಈಗಾಗಲೇ ಕುಡಿಯುವ ನೀರಿಗಾಗಿ ಏನು ನವಲಗುಂದ ತಾಲೂಕಿನಲ್ಲಿ ಸಾಕಷ್ಟು ಗ್ರಾಮಗಳಲ್ಲಿ ಈಗ ನೀರಿಗಾಗಿ ಹಾಹಾಕಾರ ಎದ್ದಿರುವಂತದ್ದು, ಅದರಂತೆ ಕೂಡ ಏನು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ನಾಗನೂರು ಎಂಬ ಗ್ರಾಮದಲ್ಲಿ ಇದೀಗ ಕೆರೆ ನೀರನ್ನು ಏನು ಅಲ್ಲಿನ ಗ್ರಾಮಸ್ಥರು ಅವಲಂಬಿಸಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಒಂದು ಕೆರೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಖಾಲಿಯಾದಂತಹ ಹಿನ್ನೆಲೆಯಲ್ಲಿ ಆ ಕೆರೆಯನ್ನ ಹೂಳೆತ್ತುವಂತ ಕೆಲಸಕ್ಕೆ ಅಲ್ಲಿನ ಗ್ರಾಮ ಪಂಚಾಯತಿ ಕೂಡ ಮುಂದಾಗಿರುವಂತದ್ದು. ಅದರಂತೆ ಇನ್ನೊಂದು ಸಣ್ಣ ಕೆರೆಯಲ್ಲಿ ಈಗ ನೀರನ್ನ ಸಂಗ್ರಹಿಸಿ ಅದೇ ನೀರನ್ನ ಈಗ ಅಲ್ಲಿನ ಗ್ರಾಮಸ್ಥರು ಏನು ಅವಲಂಬಿಸಿರುವಂತದ್ದು. ಯಾಕಂದ್ರೆ ಮಲಪ್ರಭಾ ನದಿಯ ನೀರನ್ನ ಕೂಡ ಒಂದು ಕಡೆ ಸಂಗ್ರಹಿಸಿ ಅದೇ ಸಂಗ್ರಹಿಸಿದ ನೀರನ್ನ ಗ್ರಾಮಸ್ಥರಿಗೆ ಪೂರೈಕೆ ಮಾಡುವಂತ ರೂಢಿ ಕೂಡ ಮೊದಲಿಂದ ಅಲ್ಲಿ ನವಲಗುಂದ ತಾಲೂಕಿನಲ್ಲಿ ಕಂಡು ಬಂದಿರುವಂತದ್ದು. ಈಗಾಗಲೇ ಕೂಡ ಸಾಕಷ್ಟು ರೀತಿಯಲ್ಲಿ ಕುಡಿಯುವ ನೀರಿಗಾಗಿ ಜನರು 2-3 ಕಿಲೋಮೀಟರ್ ಹೋಗಿ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಸಾದಂತ ಅಜ್ಜಿಯವರಿಗೆ ಏನು ನೀರು ತರುವುದೇ ಒಂದು ಪ್ರತಿನಿತ್ಯದ ಕಾಯಕ ಆಗಿದೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡಿರುವಂತದ್ದು. ಈ ಕುರಿತು ಏನು ಸಂಬಂಧಪಟ್ಟಂತ ಏನು ಶಾಸಕ ಎನ್ ಎಚ್ ಕೋಂಡ್ರೆಡ್ಡಿ ಅವರು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು, ಆ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಸಮಸ್ಯೆ ಇರುವುದು ಕಂಡು ಬಂದಿದೆ. ಈಗಾಗಲೇ ಕೂಡ ನಾವು ಸಾಕಷ್ಟು ರೀತಿಯ ಅಧಿಕಾರಿಗಳಿಗೆ ಹೇಳಿ ಆ ಒಂದು ಸಮಸ್ಯೆಯನ್ನ ಬಗೆಹರಿಸುವ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿ ಗ್ರಾಮಸ್ಥರಿಗೆ ಒಂದು ಆಶ್ವಾಸನೆಯನ್ನು ಮೂಡಿಸುವಂತದ್ದು. ಈಗಾಗಲೇ ಜೆಜೆಎಂ ಕಾಮಗಾರಿ ಕೂಡ ಸಂಪೂರ್ಣವಾಗಿ ಮುಕ್ತಾಯಕೊಂಡು ಮನೆ ಮನೆಗೆ ನಲ್ಲಿಗಳನ್ನ ಕೂರಿಸಿ ಆ ನಳಗಳಿಗೆ ಏನು ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು ಅನ್ನುವಂತ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಮುಕ್ತಾಯ ಆದ್ರೂ ಕೂಡ ನಳಗಳಿಗೆ ಕುಡಿಯುವ ನೀರು ಬರ್ತಾ ಇಲ್ಲ ಅನ್ನುವಂಥದ್ದು ಗ್ರಾಮಸ್ಥರ ಆರೋಪವಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ನಮಗೆ ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು ಅನ್ನುವಂತ ಒಂದು ಗ್ರಾಮಸ್ಥರ ಆಗ್ರಹವಾಗಿರುವಂಥದ್ದು. ಶಿಲ್ಪಾ, ಓಕೆ, ಧನ್ಯವಾದ ವಿಠಲ್ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.